ಹಾಯ್, ನಾನು ನಿಮ್ಮ ಕನ್ನಡ ಶಿಕ್ಷಕಿ. ಓಕೆ ಮಕ್ಕಳೇ, ನಾವು ಪಾಠ 6 ದೊಡ್ಡವರ ದಾರಿ ಪಾಠವನ್ನು ಅಭ್ಯಾಸ ಮಾಡಿದ್ವಿ. ಇವತ್ತಿನ ದಿನ ನಾವು ಆ ಪಾಠದ ಅಭ್ಯಾಸ ಭಾಗದ ಕಡೆಗೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ಪಾಠದ ಸಂಕ್ಷಿಪ್ತ ಭಾಗವನ್ನು ನೋಡೋಣ. ಇಲ್ಲಿ 3 ಇಲಿಗಳಿದ್ದಾವೆ, ತಂದೆ ತಾಯಿ ಮತ್ತು ಮಗಳು. ಇಲ್ಲಿ ತಂದೆ ತಾಯಿಗೆ ಯೋಚನೆ, ತಮ್ಮ ಮಗಳನ್ನು ಒಂದು ದೊಡ್ಡ ವ್ಯಕ್ತಿಗೆ, ಒಳ್ಳೆಯ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿಬಿಟ್ಟು ಆವಾಗ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಜಗತ್ತನ್ನೇ ಬೆಳಗುವಂಥ ಸೂರ್ಯನು ದೊಡ್ಡವನು, ಅವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿ ತಾಯಿ ಇಲ್ಲಿ ಹೇಳತ್ತೆ. ಸೂರ್ಯನ ಹತ್ರ ಹೋಗಿ ಕೇಳಿದಾಗ, ನಮ್ಮ ಮಗಳನ್ನು ನೀನು ಮದುವೆ ಆಗಬೇಕು ಅಂತ ಹೇಳ್ತಾರೆ. ಹೇಳಿದಾಗ, ನನಗಿಂತ ದೊಡ್ಡವನು ಮತ್ತೊಬ್ಬರಿದ್ದಾರೆ, ಅವರಿಗೆ ಹೇಳ್ರಿ ನಿಮ್ಮ ಮಗಳನ್ನು ಮದುವೆ ಆಗಲಿಕ್ಕೆ ಅಂತ ಹೇಳಿ ಹೇಳ್ತಾರೆ. ಯಾರು ಅಂತ ಕೇಳಿದಾಗ, ಮೋಡ ನನಗಿಂತ ದೊಡ್ಡವನು, ಅವರಿಗೆ ಹೇಳ್ರಿ ನಿಮ್ಮ ಮಗಳನ್ನು ಮದುವೆ ಆಗಲಿಕ್ಕೆ ಅಂತ ಹೇಳಿ ನಮ್ಮ ಸೂರ್ಯ ಹೇಳ್ತಾರೆ. ಹಾಗೆ ತಂದೆ ತಾಯಿಲಿ ತಮ್ಮ ಮಗಳ ಮದುವೆಗೋಸ್ಕರ ಮೋಡರಾಜನ ಹತ್ರ ಹೋಗಿ ಕೇಳ್ತಾರೆ, ನಮ್ಮ ಮಗಳನ್ನು ಮದುವೆ ಆಗು, ನೀನು ಎಲ್ಲರಿಗಿಂತ ದೊಡ್ಡವನು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಮೋಡರಾಜ ಹೇಳ್ತಾರೆ, ನನಗಿಂತ ದೊಡ್ಡವನು ಬೆಟ್ಟರಾಜನಿದ್ದಾನೆ, ಅವನಿಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡ್ರಿ ಅಂತೇಳಿ ಹೇಳ್ತಾನೆ. ಆ ಬೆಟ್ಟರಾಜನ ಹತ್ರ ಹೋಗಿ ತಂದೆ ಇಲಿ ತಾಯಿ ಇಲಿ ತನ್ನ ಮಗಳನ್ನು ಮದುವೆ ಆಗ್ರಿ ಅಂತ ಕೇಳಿದಾಗ ಬೆಟ್ಟರಾಜ ಹೇಳ್ತಾನೆ, ನನಗಿಂತ ದೊಡ್ಡವನು ಇದ್ದಾನೆ, ಅವನು ಇಲಿರಾಯ, ಅವನನ್ನು ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿದಾಗ ತಂದೆ ತಾಯಿಗೆ ಅನಿಸುತ್ತೆ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಅಲ್ದವಲ್ಲ, ನಮ್ಮ ಹತ್ರನೇ ಗಂಡು ಇದ್ದಾನೆ, ಅವನಿಗೆ ಕೊಟ್ಟು ನಾವು ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡಿ ಇಲಿರಾಯನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಇದು ಈ ಪಾಠದಲ್ಲಿರುವಂಥ ವಿಚಾರ. ಈಗ ಇವತ್ತಿನ ದಿನ ನಾವು ಅಭ್ಯಾಸ ಭಾಗವನ್ನು ನೋಡೋಣ. ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ, ಅಭ್ಯಾಸ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಸಂಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಬರೆಯಬೇಕು. ಮೊದಲನೇ ಪ್ರಶ್ನೆ, ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಅಂತ ಇದೆ. ಉತ್ತರ ಅಂತ ಬರೆದು, ಇಲಿಗಳ ಸಂಸಾರ ಊರಿನಲ್ಲಿ ವಾಸವಾಗಿತ್ತು ಅಂತ ಪೂರ್ಣ ವಾಕ್ಯದಲ್ಲಿ ಬರೆದು ಅದಕ್ಕೆ ಪೂರ್ಣ ವಿರಾಮವನ್ನು ಕೊಡಬೇಕು. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ಅಂತ ಇದೆ. ಅದಕ್ಕೆ ಉತ್ತರ, ತಂದೆ ತಾಯಿ ಇಲಿಗಳು ತಮ್ಮ ಮಗಳಿಗೆ ವರನನ್ನು ಹುಡುಕಬೇಕು ಎಂದು ಯೋಚಿಸಿದವು. ಇನ್ನೊಮ್ಮೆ, ತಂದೆ ತಾಯಿ ಇಲಿಗಳು ತಮ್ಮ ಮಗಳಿಗೆ ವರನನ್ನು ಹುಡುಕಬೇಕು ಎಂದು ಯೋಚಿಸಿದವು ಅಂಥೇಳಿ ಬರೀಬೇಕು. ಮೂರನೇ ಪ್ರಶ್ನೆ, ತಾಯಿ ಇಲಿ ಏನೆಂದು ಹೇಳಿತು ಅಂತ ಇದೆ. ಅದಕ್ಕೆ ಉತ್ತರ, ತಾಯಿ ಇಲಿ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ಹೇಳಿದರು. ತಾಯಿ ಇಲಿ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಅಂತ ಹೇಳ್ತಾರೆ. ನಾಲ್ಕನೇ ಪ್ರಶ್ನೆ, ಜಗತ್ತನ್ನು ಬೆಳಗುವವರು ಯಾರು? ಜಗತ್ತನ್ನು ಬೆಳಗುವವರು ಯಾರು ಅಂತ ಇದೆ. ಅದಕ್ಕೆ ನೀವು ಬರೀಬೇಕು ಉತ್ತರ, ಜಗತ್ತನ್ನು ಬೆಳಗುವವನು ಸೂರ್ಯ. ಜಗತ್ತನ್ನು ಬೆಳಗುವವರು ಸೂರ್ಯ. ಐದನೇ ಪ್ರಶ್ನೆ, ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು? ಉತ್ತರ, ಸೂರ್ಯನಿಗೆ ಇಲಿಗಳು ತಮ್ಮ ಮಗಳನ್ನು ಮದುವೆಯಾಗುವ ವಿಚಾರ ತಿಳಿಸಿದವು. ಈ ರೀತಿಯಾಗಿ ಉತ್ತರವನ್ನು ಬರೀಬೇಕು. ಸೂರ್ಯನಿಗೆ ಇಲಿಗಳು ತಮ್ಮ ಮಗಳನ್ನು ಮದುವೆಯಾಗುವ ವಿಚಾರ ತಿಳಿಸಿದವು. ಆರನೇ ಪ್ರಶ್ನೆ, ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಅಂತ ಇದೆ. ಉತ್ತರ, ಇಲಿರಾಯನ ಜೊತೆಯಲ್ಲಿ ಇಲಿ ಮದುವೆಯಾಯಿತು. ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಅಂಥೇಳಿ ಬರಿಬೇಕು. ಈ ರೀತಿ ಪೂರ್ಣ ವಾಕ್ಯದಲ್ಲಿ ನೀವು ಉತ್ತರವನ್ನು ಬರಿಬೇಕು. ನೆಕ್ಸ್ಟು, ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಈ ಪಾಠದಲ್ಲಿ ಈ ವಾಕ್ಯ ಯಾರು ಹೇಳಿದರು, ಯಾರಿಗೆ ಹೇಳಿದರು ಅನ್ನೋದನ್ನು ನೀವು ಬರಿಬೇಕು. ಮೊದಲನೇ ಪ್ರಶ್ನೆ, ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅಂತ ಇದೆ. ಯಾರು ಹೇಳಿದರು, ಯಾರಿಗೆ ಹೇಳಿದರು ಅನ್ನೋದನ್ನು ಬರೀಬೇಕು. ಈ ಪಾಠದಲ್ಲಿ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಎಂದು ತಾಯಿ ಇಲಿ ಹೇಳಿತು. ತಾಯಿ ಇಲಿ ಹೇಳಿತು ಯಾರಿಗೆ ಅಂದರೆ, ತಂದೆ ಇಲಿಗೆ ಹೇಳಿತು. ತಂದೆ ಇಲಿಗೆ ಹೇಳಿತು. ಎರಡನೇ ಪ್ರಶ್ನೆ, ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ. ಈ ವಾಕ್ಯವನ್ನು ಈ ಪಾಠದಲ್ಲಿ ಯಾರು ಹೇಳಿದರು, ಯಾರಿಗೆ ಹೇಳಿದರು ಅನ್ನೋದನ್ನು ಬರೀಬೇಕು. ಯಾರು ಹೇಳಿದರು ಅಂದರೆ, ಮೋಡ ಹೇಳಿತು. ಮೋಡ ಈ ಮಾತನ್ನು ಹೇಳಿತು ಯಾರಿಗೆ ಅಂದರೆ, ತಂದೆ ತಾಯಿ ಇಲಿಗಳಿಗೆ ಹೇಳಿತು ಅನ್ನೋದನ್ನು ಬರೀಬೇಕು.
ಮೂರನೇ ಪ್ರಶ್ನೆ, ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕ ವರ, ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ರು ಅನ್ನೋದನ್ನು ಬರೀಬೇಕು. ಈ ಮಾತನ್ನು ತಂದೆ ಇಲಿ ಹೇಳಿತ್ತು, ಯಾರಿಗೆ ಅಂದರೆ ತಾಯಿ ಇಲಿಗೆ ಹೇಳಿತ್ತು, ಈ ರೀತಿಯಾಗಿ ಬರೀಬೇಕು. ಮುಂದೆ ನೋಡ್ಬೋದು ವಿದ್ಯಾರ್ಥಿಗಳೇ, ಈ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸಿ ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ. ಇಲ್ಲಿ ಒಂದು ವಾಕ್ಯ ಕೊಟ್ಟಿದ್ದಾರೆ, ಅಲ್ಲಿ ಒಂದು ಶಬ್ದನೋ ಅಕ್ಷರನೋ ತಪ್ಪಾಗಿದೆ, ಅದನ್ನು ಸರಿಪಡಿಸಿ ಪೂರ್ಣ ವಾಕ್ಯವನ್ನು ಇನ್ನೊಮ್ಮೆ ಬರೀಬೇಕು. ನೋಡೋಣ ಪ್ರಶ್ನೆ, ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಅಂತ ಇದೆ. ಇಲ್ಲಿ ಹುಲಿಗಳ ಅನ್ನೋದು ನಾವು ತೆಗೆದ್ಬಿಟ್ಟು ಇಲಿಗಳ ಅಂಥೇಳಿ ಬರೀಬೇಕು. ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು. ವಿದ್ಯಾರ್ಥಿಗಳು ನೆನಪಿರಲಿ, ಹುಲಿಗಳ ಅಲ್ಲ ಇಲಿಗಳ ಅಂಥೇಳಿ ಆಗಬೇಕು. ನಾನು ಅಂಡರ್ಲೈನ್ ಮಾಡಿರೋದನ್ನು ನೀವು ಸಹಿತ ಅದೇ ರೀತಿ ಅಂಡರ್ಲೈನ್ ಮಾಡಿ ಬರೀಬೇಕು. ಎರಡನೇ ಪ್ರಶ್ನೆ, ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಅಂತ ಇದೆ. ಇಲ್ಲಿ ಮಗನಿಗೆ ಅಲ್ಲ, ಇಲ್ಲಿ ಮಗಳಿಗೆ ಆಗಬೇಕು. ಇಲ್ಲಿ ನೀವು ನೆಕ್ಸ್ಟ್ ವಾಕ್ಯದಲ್ಲಿ ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು, ಈ ರೀತಿಯಾಗಿ ಬರೀಬೇಕು. ಈ ರೀತಿಯಾಗಿ ನೀವು ಬರೀಬೇಕು. ಮುಂದೆ ನೋಡುವುದು ಮೂರನೇ ಪ್ರಶ್ನೆ, ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು. ಇರುವೆಗಳು ಹೋದುವ? ಇಲ್ಲ, ಇಲಿಗಳು ಹೋದವು. ಇರುವೆ ಅನ್ನೋದನ್ನು ಅಂಡರ್ಲೈನ್ ಮಾಡಿರಿ, ಮತ್ತೆ ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ಇರುವೆಗಳು ಅಂತ ಇದೆ, ಬದಲಾಯಿಸಿ ನೀವು ಇಲಿಗಳು ಅನ್ನೋದನ್ನು ಬರೀಬೇಕು, ಹಾಗೆ ಅಂಡರ್ಲೈನ್ ಸಹಿತ ಮಾಡಬೇಕು. ಈ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಅಂತ ಇದೆ. ಇಲ್ಲಿ ಶಬ್ದಗಳನ್ನು ಕೊಟ್ಟಿದ್ದಾರೆ, ಉಲ್ಟಾ ಪಲ್ಟಾ ಆಗಿದೆ ವಾಕ್ಯ ಶಬ್ದ, ಅದನ್ನು ವಾಕ್ಯ ಸರಿಪಡಿಸಿ ಬರೀಬೇಕು. ಉಲ್ಟಾ ಪಲ್ಟಾ ಆಗಿದೆ, ಆ ವಾಕ್ಯವನ್ನು ಸರಿಪಡಿಸಿ ಬರೀಬೇಕು. ಏನಿದೆ ನೋಡ್ರಿ, ಮೊದಲನೇದು ತಂದೆ ಇಲಿಗಳು ಯೋಚಿಸಿದವು ತಾಯಿ ಅಂತ ಇದೆ. ಇದಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲ. ನಾವು ವಾಕ್ಯವನ್ನು ಸರಿಪಡಿಸಿ ಬರೆದಾಗ ಅದಕ್ಕೊಂದು ಸರಿಯಾದ ಅರ್ಥ ಬರ್ತದೆ. ತಂದೆ ತಾಯಿ ಇಲಿಗಳು ಯೋಚಿಸಿದವು ಅಂತ ಹೇಳಿ ನಾವು ಬರೆದಾಗ, ವಾಕ್ಯ ಸರಿಪಡಿಸಿ ಬರೆದಾಗ ಅದಕ್ಕೊಂದು ಅರ್ಥ ಬರ್ತದೆ. ಈ ರೀತಿಯಾಗಿ ಉಲ್ಟಾ ಪಲ್ಟಾ ಆಗಿರುವ ಅಕ್ಷರವನ್ನು ಸರಿಯಾಗಿ ಪದಗಳನ್ನು ಜೋಡಿಸಿ ಸರಿಯಾದ ವಾಕ್ಯವನ್ನು ರಚಿಸಬೇಕು. ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಅಂತ ಇದೆ. ಇಲ್ಲೂ ಸಹಿತ ಪದಗಳು ಆ ಕಡೆ ಈ ಕಡೆ ಆಗಿದೆ, ಸರಿಪಡಿಸಿ ವಾಕ್ಯವನ್ನು ರಚಿಸಬೇಕು. ನಾವೀಗ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಈ ರೀತಿಯಾಗಿ ಬರೀಬೇಕು. ಮುಂದೆ ನೋಡ್ಬೋದು, ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಅಂತ ಇದೆ. ಇಲ್ಲೂ ಸಹಿತ ಪದಗಳು ಆ ಕಡೆ ಈ ಕಡೆ ಆಗೋಗಿದೆ, ಅದನ್ನು ಸರಿಪಡಿಸಿ ವಾಕ್ಯ ರಚಿಸೋಣ. ಇಲಿಗಳು ಬೆಟ್ಟದ ರಾಜನ ಬಳಿಗೆ ಹೋದವು, ಈ ರೀತಿಯಾಗಿ ವಾಕ್ಯವನ್ನು ರಚಿಸಬೇಕು. ನೆಕ್ಸ್ಟು ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಇದೆ. ಇಲ್ಲಿ ಶಬ್ದವನ್ನು ಕೊಟ್ಟಿದ್ದಾರೆ, ನಿಮ್ಮದೇ ಆದಂಥ ಸಂಕ್ಷಿಪ್ತವಾದಂಥ ಸರಳವಾದಂಥ ಅರ್ಥಪೂರ್ಣವಾದಂಥ ವಾಕ್ಯವನ್ನು ರಚಿಸಬೇಕು ಈ ಪದವನ್ನು ಬಳಸಿ. ಯೋಚಿಸು, ಯೋಚಿಸು ಅಂದರೆ ಥಿಂಕ್ ಮಾಡೋದು. ವಿದ್ಯಾರ್ಥಿಗಳು ಹೊಸ ಹೊಸ ವಿಚಾರ ಯೋಚಿಸುತ್ತಿರಬೇಕು. ಇಲ್ಲಿ ಯೋಚಿಸು ಅನ್ನೋ ಶಬ್ದವನ್ನು ಹಾಕಿಬಿಟ್ಟು ನೀವು ವಾಕ್ಯವನ್ನು ರಚಿಸಬೇಕು. ವಿದ್ಯಾರ್ಥಿಗಳು ಹೊಸ ಹೊಸ ವಿಚಾರ ಯೋಚಿಸುತ್ತಿರಬೇಕು. ಹಾಗೆ ಎರಡನೇ ಸ್ವಂತ ವಾಕ್ಯದ ಪದ ತೀರ್ಮಾನಿಸು, ತೀರ್ಮಾನಿಸು ಅಂತ ಇದೆ. ನಾಲ್ಕನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆಯುವ ತೀರ್ಮಾನ ಮಾಡಿದ್ದೇನೆ. ನಾನು ನಾಲ್ಕನೇ ತರಗತಿಯಲ್ಲಿ ಹೆಚ್ಚು ಅಂಕವನ್ನು ಪಡೆಯುವಂಥ ತೀರ್ಮಾನವನ್ನು ಮಾಡಿದ್ದೇನೆ ಅನ್ನೋದನ್ನು ಬರೀಬೇಕು. ಮುಂದೆ ನೋಡೋಣ, ಸಮರ್ಥ ಅಂತ ಇದೆ. ಶ್ರೀ ಅಥವಾ ಶ್ರೀಯುತ ನರೇಂದ್ರ ಮೋದಿಯವರು ಸಮರ್ಥ ನಾಯಕರು ಅಂಥೇಳಿ ಬರೆದಿದ್ದೇನೆ, ನೀವು ಸಹಿತ ಬರೀಬೋದು. ನಾಲ್ಕನೇದು ಮದುವೆ ಅನ್ನುವ ಒಂದು ಪದವನ್ನು ಹಾಕಿ ವಾಕ್ಯವನ್ನು ರಚಿಸಬೇಕು. ನಿನ್ನೆ ನಾನು ಚಿಕ್ಕಪ್ಪನ ಮದುವೆಗೆ ಹೋಗಿದ್ದೆ, ನಿನ್ನೆ ನಾನು ಚಿಕ್ಕಪ್ಪನ ಮದುವೆಗೆ ಹೋಗಿದ್ದೆ. ಇಲ್ಲಿ ಕೊಟ್ಟಿರುವಂಥ ಪದವನ್ನು ಬರೋ ರೀತಿ ವಾಕ್ಯವನ್ನು ರಚಿಸಬೇಕು. ಮುಂದೆ ನೋಡ್ಬೋದು ಭಾಷಾ ಚಟುವಟಿಕೆ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ. ಉತ್ತರವನ್ನು ಅವರೇ ಕೊಟ್ಟಿದ್ದಾರೆ, ಸರಿಯಾದ ಉತ್ತರವನ್ನು ಆರಿಸಿಬಿಟ್ಟು ನೀವು ಖಾಲಿ ಬಿಟ್ಟಿರುವಂಥ ಜಾಗದಲ್ಲಿ ತುಂಬಬೇಕು. ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ ಏನೇನು ಕೊಟ್ಟಿದ್ದಾರೆ ಉತ್ತರ ಅನ್ನೋದನ್ನು ನೋಡೋಣ. ಬುದ್ಧಿವಂತ ಅಂತ ಕೊಟ್ಟಿದ್ದಾರೆ, ಸುಂದರವಾದ ಅಂತ ಕೊಟ್ಟಿದ್ದಾರೆ, ಇಂಪಾಗಿ ಚೆನ್ನಾಗಿ ಅಂತ ಕೊಟ್ಟಿದ್ದಾರೆ. ನೀವು ಸರಿಯಾದ ಉತ್ತರವನ್ನು ಆರಿಸಿ ಬಿಟ್ಟ ಪದದಲ್ಲಿ ತುಂಬಬೇಕು. ಮೊದಲನೇದು ನೋಡೋಣ,
ನವಿಲು ಡ್ಯಾಶ್ ಪಕ್ಷಿ ಅಂತ ಇದೆ. ನವಿಲು ಡ್ಯಾಶ್ ಪಕ್ಷಿ. ಇಲ್ಲಿರುವಂತಹ ಸುಂದರವಾದ ಅನ್ನೋದನ್ನ ಶಬ್ದವನ್ನು ನಾವಿಲ್ಲಿ ಹಾಕಿದರೆ ಅದೊಂದು ಸಂಪೂರ್ಣವಾದಂಥ ವಾಕ್ಯ ಆಗತ್ತೆ. ನವಿಲು ಸುಂದರವಾದ ಪಕ್ಷಿ. ನವಿಲು ಸುಂದರವಾದ ಪಕ್ಷಿ. ಅದೇ ರೀತಿ ಎರಡನೇ ಬಿಟ್ಟ ಪದ, ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿನಿ. ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿನಿ. ಬುದ್ಧಿವಂತ ಅನ್ನೋ ಒಂದು ಉತ್ತರವನ್ನು ನಾವಿಲ್ಲಿ ಬಿಟ್ಟಿರೋ ಸ್ಥಳದಲ್ಲಿ ತುಂಬಿದರೆ ಸರಿಯಾದ ವಾಕ್ಯ ಆಗತ್ತೆ. ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ ಅಂತ ಆಗುತ್ತೆ. ನೆಕ್ಸ್ಟ್ ಮೂರನೇದು, ಕೋಗಿಲೆ ಡ್ಯಾಶ್ ಹಾಡುತ್ತದೆ ಅಂತ ಇದೆ. ಇಲ್ಲಿ ಕೋಗಿಲೆ ಇಂಪಾಗಿ ಅನ್ನೋ ಒಂದು ಶಬ್ದವನ್ನು ಈ ಖಾಲಿ ಬಿಟ್ಟಿರುವಂಥ ಜಾಗದಲ್ಲಿ ನಾವು ತುಂಬಬೇಕು. ಕೋಗಿಲೆ ಇಂಪಾಗಿ ಹಾಡುತ್ತದೆ. ನೆಕ್ಸ್ಟು ನಾಲ್ಕನೇದು, ಮೋಹನ್ ಡ್ಯಾಶ್ ನೃತ್ಯ ಮಾಡುತ್ತಾನೆ ಅಂತ ಇದೆ. ಇಲ್ಲಿ ಚೆನ್ನಾಗಿ ಅನ್ನೋ ಶಬ್ದವನ್ನು ಇಲ್ಲಿ ಸೇರಿಸಿದರೆ ಇದು ಸಂಪೂರ್ಣವಾದಂಥ ವಾಕ್ಯ ಆಗತ್ತೆ. ಮೋಹನ್ ಚೆನ್ನಾಗಿ ನೃತ್ಯ ಮಾಡುತ್ತಾನೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಅದೇ ರೀತಿ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಅಂತ ಇದೆ. ಇಲ್ಲಿ ನೋಡ್ಬೋದು ಈ ಪದಬಂಧದಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಹುಡುಕಿ ಬಿಟ್ಟು ಪ್ರಾಣಿಗಳ ಹೆಸರು ಅನ್ನ ಸರ್ಕಲ್ ಹಾಕಿ ವೃತ್ತವನ್ನು ಹಾಕಿ ಕೆಳಗೆ ಇಲ್ಲಿ ಕೊಟ್ಟಿರುವಂಥ ಖಾಲಿ ಜಾಗದಲ್ಲಿ ಬರಿಬೇಕು. ಒಂದು ಮಾದರಿ ಕೊಟ್ಟಿದ್ದಾರೆ, ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಅವರೇ ಬರೆದು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಹಸು ಅಂಥೇಳಿ ಎಲ್ಲಿದೆ ನೋಡ್ರಿ, ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ, ಹಸು. ಇದನ್ನು ನೀವೇನು ಮಾಡಬೇಕು, ಸರ್ಕಲ್ ಹಾಕಬೇಕು ಮತ್ತು ಇಲ್ಲಿ ಬರೀಬೇಕು. ಆಲ್ರೆಡಿ ಅವ್ರು ಬರೆದಿದ್ದಾರೆ, ಮುಂದೆ ನೋಡೋಣ ಇನ್ನೇನೇನು ಪ್ರಾಣಿಗಳ ಹೆಸರು ಆಗ್ತದೆ ಅಂಥೇಳಿ. ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ, ಇಲಿ. ಇಲಿ ಅಂತ ಹೇಳಿ ನಾವೇನು ಮಾಡಬೇಕು, ಇಲ್ಲಿ ಬರೀಬೇಕು. ನೆಕ್ಸ್ಟು ತೋಳ. ತೋಳ ಎಲ್ಲ ಪ್ರಾಣಿಗಳ ಹೆಸರೇ ಬರಬೇಕು, ತೋಳ. ನೆಕ್ಸ್ಟು ಬಕ. ಬಕ ಬಕ ಸಹಿತ ಆಗ್ತಾ ಇದೆ ಇಲ್ಲಿ, ನಾವು ಬರೆಯೋಣ ಬಕ. ನೆಕ್ಸ್ಟು ಹುಲಿ. ಹುಲಿ ಅಲ್ಲಿ ವೃತ್ತವನ್ನು ಹಾಕಬೇಕು ಮತ್ತು ಇಲ್ಲಿ ಕೆಳಗಡೆ ಬರಿತಾ ಹೋಗಬೇಕು. ನೆಕ್ಸ್ಟು ನರಿ. ನರಿ ಅದನ್ನು ಇಲ್ಲಿ ಬರೆಯೋಣ. ನೆಕ್ಸ್ಟು ಕರಡಿ. ಕರಡಿ ಅನ್ನೋ ಪ್ರಾಣಿ ಹೆಸರನ್ನು ಇಲ್ಲಿ ಬರೆಯೋಣ. ನೆಕ್ಸ್ಟು ಕತ್ತೆ. ಕತ್ತೆ ಅನ್ನೋ ಒಂದು ಹೆಸರನ್ನು ಇಲ್ಲಿ ಬರೆಯೋಣ. ಅದೇ ರೀತಿ ಎಮ್ಮೆ. ಎಮ್ಮೆ ಅನ್ನೋದನ್ನು ನಾವಿಲ್ಲಿ ಬರೆಯೋಣ, ಎಮ್ಮೆ. ಈ ರೀತಿಯಾಗಿ ನೀವು ಈ ಅಕ್ಷರದಿಂದ ಪ್ರಾಣಿಗಳ ಹೆಸರನ್ನು ವೃತ್ತವನ್ನು ಹಾಕಿ ಕೆಳಗಡೆ ಆ ಹೆಸರುಗಳನ್ನು ಬರಿಬೇಕು. ಹಾಗೆ ಮುಂದೆ ನೋಡೋಣ, ಈ ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದದಕ್ಕೆ ಗೆರೆ ಎಳೆದು ಹೊಂದಿಸಿ. ಪ್ರಾಣಿಗಳ ಹೆಸರು ಒಂದು ಭಾಗದಲ್ಲಿದೆ, ಇನ್ನೊಂದು ಭಾಗದಲ್ಲಿ ಪ್ರಾಣಿಗಳು ಕೂಗುವಂಥ ಸೌಂಡು ಇದೆ, ಅದನ್ನು ನಾವು ಒಂದಕ್ಕೊಂದು ಮ್ಯಾಚ್ ಮಾಡಬೇಕು. ಏನಿದೆ ಅನ್ನೋದನ್ನು ನೋಡೋಣ. ಅವಿಭಾಗದಲ್ಲಿ ಕೋಳಿ ಇದೆ, ಕಾಗೆ, ಬೆಕ್ಕು, ನಾಯಿ, ಕೋಗಿಲೆ ಇದೆ. ಬ ಪಟ್ಟಿಯಲ್ಲಿ ಮಿಯಾವ್ ಮಿಯಾವ್, ಬೌ ಬೌ, ಕಾಕ, ಕುಹು ಕುಹು, ಕೊಕ್ಕೊಕ್ ಅಂತ ಇದೆ. ನಾವಿದನ್ನು ಒಂದಕ್ಕೊಂದು ಮ್ಯಾಚ್ ಮಾಡಬೇಕು. ಮೊದಲನೆಯದು ಕೋಳಿ ಅಂತ ಇದೆ, ನಾವು ಕೋಳಿಯನ್ನು ಕೊಕ್ಕೊಕ್ಕಗೆ ಮ್ಯಾಚ್ ಮಾಡೋಣ. ಅಂದರೆ ಪಕ್ಷಿ ಪ್ರಾಣಿಗಳ ಧ್ವನಿಯನ್ನು ಮ್ಯಾಚ್ ಮಾಡಬೇಕು ನಾವಿಲ್ಲಿ. ಕೋಳಿಯನ್ನು ಕೊಕ್ಕೊಕ್ ಅಂಥೇಳಿ ನಾವು ಅದಕ್ಕೆ ಮ್ಯಾಚ್ ಮಾಡಿದ್ವಿ. ಹಾಗೆ ಕಾಗೆ, ಕಾಗೆ ಕೂಗೋದು ಹೇಗೆ ಅಂದರೆ ಕಾ ಕಾ ಅಂಥೇಳಿ ಅದಕ್ಕೆ ನಾವು ಮ್ಯಾಚ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಬೆಕ್ಕು ಮಿಯಾವ್ ಮಿಯಾವ್ ಅನ್ನೋದಕ್ಕೆ ಮ್ಯಾಚ್ ಮಾಡ್ತಾ ಇದ್ದೀವಿ. ನಾಯಿ ಬೌ ಬೌ ಅಂಥೇಳಿ ಕೂಗುತ್ತೆ, ಅದಕ್ಕೆ ಮ್ಯಾಚ್ ಮಾಡ್ತಾ ಇದ್ದೀವಿ. ಕೋಗಿಲೆ ಕುಹು ಕುಹು ಅಂಥೇಳಿ ಕೂಗುತ್ತೆ. ಈ ರೀತಿಯಾಗಿ ಪ್ರಾಣಿ ಪಕ್ಷಿಗಳ ಧ್ವನಿಗೆ ನಾವು ಅದನ್ನು ಉತ್ತರವನ್ನು ಸೇರಿಸ್ಬೇಕು. ಇಲ್ಲಿ ಮುಂದೆ ನೋಡಬಹುದು ವಿದ್ಯಾರ್ಥಿಗಳೇ, ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆಯಿರಿ. ಇಲ್ಲಿ ಪದವನ್ನು ಕೊಟ್ಟಿದ್ದಾರೆ, ಒಂದು ಕಡೆ ಸರಿಯಾಗಿ ಬರೆದಿದ್ದಾರೆ, ಇನ್ನೊಂದು ಕಡೆ ತಪ್ಪಾಗಿ ಬರೆದಿದ್ದಾರೆ. ನೀವು ಅದನ್ನು ಗುರುತಿಸಿಬಿಟ್ಟು ಸರಿಯಾದ ಉತ್ತರವನ್ನು ಇಲ್ಲಿ ಕೆಳಗಡೆ ಗೆರೆಯನ್ನು ಹಾಕಿ ಇಲ್ಲಿ ಪಕ್ಕದಲ್ಲಿ ಬರೀಬೇಕು. ಹೆಣ್ಣು ಹೆಣ್ಣು ಅಂತ ಹೇಳಿ ಕೊಟ್ಟಿದ್ದಾರೆ.
ಹೆಣ್ಣು ಅನ್ನೋದನ್ನು ಇದು ಸರಿಯಾಗಿ ಬರೆದಿದ್ದಾರೆ. ನಾವು ಇದಕ್ಕೆ ಕೆಳಗಡೆ ಗೆರೆಯನ್ನು ಹಾಕಿ ಇಲ್ಲಿ ಪಕ್ಕದಲ್ಲಿ ಬರೆಯೋಣ. ಅದೇ ರೀತಿ ಎರಡನೆಯದು ತಾಯಿ, ತಾಯಿ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ತಾಯಿ, ಅದಕ್ಕೆ ಅಂಡರ್ಲೈನ್ ಹಾಕಿ ಮುಂದೆ ನಾವು ತಾಯಿ ಅಂಥೇಳಿ ಬರೆದಿದ್ದೇವೆ. ಮೋಡ, ಮೋಡ, ಇಲ್ಲಿ ಮೊದಲನೇದು ಸರಿಯಾದ ಉತ್ತರ. ನಾವು ಅದನ್ನು ಅಂಡರ್ಲೈನ್ ಹಾಕ್ತಾ ಇದ್ದೇವೆ, ಮುಂದೆ ಬರೀತಾ ಇದ್ದೇವೆ. ಮೋಡಕ್ಕೆ ಬಾಲ ಇಲ್ಲ. ಹಾಗೆ ಸೂರ್ಯ, ಸುರಿಯ ಅಂತ ಇದೆ. ಇಲ್ಲಿ ಸೂರ್ಯ ಅನ್ನೋದು ಸರಿಯಾದ ಉತ್ತರ, ಆದ್ದರಿಂದ ಸೂರ್ಯ ಅಂತ ಅಂಡರ್ಲೈನ್ ಹಾಕಿ ಮುಂದೆ ಸೂರ್ಯ ಅಂತ ಬರೀರಿ. ನೆಕ್ಸ್ಟು ವರ, ವರ ಅಂತ ಇದೆ. ಈ ವರ ಸರಿಯಾದ ಉತ್ತರ, ನೀವು ಮುಂದೆ ವರ ಅಂಥೇಳಿ ಬರೀರಿ. ಹಾಗೆ ಬೆಟ್ಟ, ಬೆಟ್ಟ ಅಂತ ಇದೆ. ಈ ಬೆಟ್ಟ ಸರಿಯಾದ ಉತ್ತರ, ಅದಕ್ಕೆ ಕೆಳಗಡೆ ಗೆರೆಯನ್ನು ಎಳೆದು ಮುಂದಿನ ಖಾಲಿ ಬಿಟ್ಟಿರುವಂಥ ಜಾಗದಲ್ಲಿ ಅದನ್ನು ಬರಿಬೇಕು. ಈ ರೀತಿಯಾಗಿ ಸರಿಯಾದ ಶಬ್ದವನ್ನು ನಾವು ಕೆಳಗಡೆ ಗೆರೆ ಎಳೆದು ಪಕ್ಕದಲ್ಲಿ ಖಾಲಿ ಬಿಟ್ಟಿರುವಂಥ ಸ್ಥಳದಲ್ಲಿ ಬರೀಬೇಕು. ಮುಂದೆ ನೋಡ್ಬೋದು ಉ, ಕೆಳಗಿನ ಪದಗಳನ್ನು ಓದಿ ಬರೇ ಅಂತ ಇದೆ. ಇಲ್ಲಿ ನಾವು ವಾಕ್ಯವನ್ನು ರಚಿಸಬೇಕು. ಒಂದು ಅವರೇ ಮಾಡಿಕೊಟ್ಟಿದ್ದಾರೆ ನಮಗೆ ಮಾದರಿ, ಸಲಿಗೆ. ಇಲ್ಲಿ ನೋಡ್ಬೋದು ನೀವು ಸ ಲಿ ಗೆ ಈ ರೀತಿ ನೀವೇನು ಮಾಡಬೇಕು, ಅಕ್ಷರವನ್ನು ಸೇರಿಸಿ ಪದ ರಚನೆ ಮಾಡಬೇಕು. ಮುಂದೆ ನೋಡೋಣ ಸಲಹು, ಸಲಹು ಆಗತ್ತೆ. ನಾವಿಲ್ಲಿಗ ಅದನ್ನು ಬರಿತಾ ಇದ್ದೇವೆ ಸಲಹು. ಅದೇ ರೀತಿ ಸರಕು, ಸರಕು ಅಂತ ಇದೆ. ನಾವಿಲ್ಲಿ ಅದನ್ನು ಬರಿಬೇಕು ಸರಕು ಅಂತ ಹೇಳಿಬಿಟ್ಟು. ನೆಕ್ಸ್ಟು ಸಮರ, ಸಮರ, ಅದನ್ನು ಮೂರು ಅಕ್ಷರವನ್ನು ಸೇರಿಸಿ ಒಂದು ಪದರಚನೆ ಮಾಡಿ ಬರೆದಿದ್ದೇವೆ. ಸನಿಹ, ಸನಿಹ, ಆ ಮೂರು ಅಕ್ಷರವನ್ನು ಸೇರಿಸಿ ಒಂದು ಪದರಚನೆ ಮಾಡಿದ್ದೇವೆ. ಈ ರೀತಿಯಾಗಿ ಬರೀಬೇಕು. ನೆಕ್ಸ್ಟು ಸಹಜ, ಸಹಜ, ಈ ಮೂರು ಅಕ್ಷರವನ್ನು ಸೇರಿಸಿ ಒಂದು ಪದ ಮಾಡಿದ್ದೇವೆ ಸಹಜ. ಇಲ್ಲಿ ನೋಡ್ಬೋದು ಮೊದಲನೇದು ಸಲಿಗೆ, ಇಲ್ಲಿದೆ ಸಲಹು, ಇಲ್ಲಿದೆ ಸರಕು, ಇಲ್ಲಿದೆ ಸಮರ, ಇಲ್ಲಿದೆ ಸನಿಹ, ಇಲ್ಲಿದೆ ಸಹಜ. ಈ ರೀತಿಯಾಗಿ ನೀವು ಈ ಪದಗಳನ್ನು ಅಕ್ಷರಗಳನ್ನು ಬಳಸಿ ಪದರಚನೆ ಮಾಡಿ ಇಲ್ಲಿ ಬರೀಬೇಕು. ವಿದ್ಯಾರ್ಥಿಗಳೇ, ನೀವು ನೀಟಾದ ಅಕ್ಷರದಲ್ಲಿ ಬರೀಬೇಕು. ಅಕ್ಷರ ಗುಂಡಾಗಿರಬೇಕು, ತಪ್ಪಿಲ್ಲದೆ ಒತ್ತಕ್ಷರವನ್ನು ಕೊಂಬನ್ನು ಎಲ್ಲವನ್ನು ಕೊಟ್ಟು ನೀಟಾಗಿ ನಿಮ್ಮ ಫೇರ್ಬುಕ್ಕಲ್ಲಿ ಬರೀಬೇಕು.